ಒಬ್ಬ ಕಥೆಗಾರ ತಾನು ಬರೀತಾರೋ ಪಾತ್ರವನ್ನೇ ಎದುರುಗೊಂಡಾಗ ಅದು ಯಾವ ರೀತಿ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡುತ್ತೆ, ಇವನು ಅವನನ್ನು ಸೃಷ್ಟಿಸ್ತಾ ಇದ್ದಾನೆ ಅಥವಾ ಅವನು ಇವನ ಮೂಲಕ ಕಥೆ ಹೇಳ್ಕೊತಾ ಇದ್ದಾನ ಅನ್ನೋ ಒಂದು ಐಡಿಯಾ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡಿರೋದು. ಅದು ತಮಸು ಚಿತ್ರದಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಬಂದಿದ್ದ ಒಂದು ಐಡಿಯಾ ನನಗೆ. ಕಾಸ್ಟಿಂಗ್ ಟೈಮ್ನಲ್ಲಿ ನಾವು ಬರೆದಿರೋ ಕಥೆ, ನಮ್ಗೆ ಹತ್ತಿರವಾಗಿರೋ ಒಂದು ಕಥೆನಲ್ಲಿರೋ ಪಾತ್ರಗಳು ನಮಗೆ ಎಷ್ಟು ನಿಜವಾಗ್ಬಿಟ್ಟಿರುತ್ತೆ ಅಂತಂದರೆ, ಒಬ್ಬ ಜೀವಂತ ವ್ಯಕ್ತಿ, ಒಬ್ಬ ಆರ್ಟಿಸ್ಟ್ ಬಂದು ಅದಕ್ಕೆ ಆಡಿಷನ್ ಮಾಡಿ ಹೋದ್ಮೇಲೂ ಕೂಡ ಆ ಸಮತೋಲನ ಮಾಡೋದು ವಿತ್ ಅ ಲೈವ್ ವಿತ್ ಅ ಲಿವಿಂಗ್ ಪರ್ಸನ್ ಆ್ಯಂಡ್ ಅನ್ ಇಮ್ಯಾಜಿನರಿ ಕ್ಯಾರೆಕ್ಟರ್, ಬಟ್ ಫಾರ್ ಅಸ್ ದ ಕ್ಯಾರೆಕ್ಟರ್ ಇಸ್ ರಿಯಲ್. ಸೊ ಐಡಿಯಾ ನನಗೆ ಅಲ್ಲಿಂದ ಒಂದು ಸೀಡಾಗಿ ಉಳ್ಕೊಂಡಿತ್ತು. ಕೆಲವು ವರ್ಷಗಳ ನಂತರ ಅದು ಒಂದು ಸ್ಕ್ರಿಪ್ಟ್ ಆಗಿ ಬದಲಾಯಿತು, ಈ ಥರ ಪಾತ್ರಗಳು ಕ್ರಿಯೇಟ್ ಆಗಿ. ಒಂಥರ ಜರ್ನಿನೂ ಹಾಗೆ ಇದೆ, ಈ ಕಥೆನಲ್ಲಿ ಹೇಗೆ ಕಥೆಗಾರ ಹೇಳಿಸ್ಕೊಂಡು ಕಥೆ ಹೇಳಿಸ್ಕೊಂಡು ಹೋಗುತ್ತೋ ಅದೇ ರೀತಿ ಬರೆಯೋ ಎಕ್ಸ್ಪೀರಿಯನ್ಸ್ ಕೂಡ ನಂದು ಒಂಥರ ಸಿಮಿಲರ್. ಆ ಕ್ಯೂರಿಯಾಸಿಟಿ ಏನಕ್ಕೆ ಬಂತು ಅಂದರೆ, ಎಲ್ಲರಿಗೂ ಸಿಗೋದು ಅಷ್ಟೇ ಅಕ್ಷರಗಳು, ಯಾವುದೇ ಭಾಷೆ ತೊಗೊಂಡ್ರು ಇಂಗ್ಲೀಷ್ ಅಂತ ತೊಗೊಂಡ್ರೆ 26 ಅಕ್ಷರ ಎಲ್ರಿಗೂ ಸಿಗೋದು, ಬಟ್ ಕೆಲವು ಕಥೆ ಕೆಲವರಿಂದಲೇ ಬರುತ್ತೆ, ಕೆಲವ್ರ ಪದ್ಯ ಕೆಲವರಿಂದಲೇ ಬರುತ್ತೆ. ದಿ ಸೇಮ್ ಆಲ್ಫಬೆಟ್ಸ್ ಗೆಟ್ ರಿಅರೇಂಜ್, ಸಮಥಿಂಗ್ ಎಲ್ಸ್ ಗೆಟ್ಸ್ ಕ್ರಿಯೇಟೆಡ್. ಯಾಕೆ ಹಾಗೆ? ಸೊ ಅದನ್ನ ನಾವು ಸೃಷ್ಟಿಸ್ತಾ ಇದ್ವೋ, ಅದು ನಮ್ಮನ್ನು ಆಯ್ಕೆ ಮಾಡ್ಕೋತಾ ಇದ್ದೀವೋ ಅನ್ನೋ ಎಳೆನಲ್ಲಿ ಕಥೆ ಶುರುವಾಗಿದ್ದು. ಈ ಚೌಕಟ್ಟಿನಲ್ಲಿ ಒಂದು ಎಮೋಷನಲ್ ಡ್ರಾಮಾ, ಅಟ್ ದಿ ಎಂಡ್ ಆಫ್ ದ ಡೇ ಅದು ಎಮೋಷನ್ ಮೇಲೇ ಹೋಗುವಂತ ಸಿನಿಮಾ. ನಾನು ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋದಂತೂ ಒಂದು ಎಮೋಷನಲ್ ಡ್ರಾಮಾ ಈ ಚೌಕಟ್ಟಿನಲ್ಲಿ. ಎಲ್ಲೋ ಒಬ್ಬ ರೈಟರ್ ಇದ್ದಾನೆ ದೂರದಲ್ಲಿ, ಒಂದು ಸಣ್ಣ ಮನೆ, ಒಂದು ಎಲ್ಲೋ ಗುಡ್ಡದಲ್ಲೋ ಒಬ್ಬನೇ ಇದ್ದಾನೆ. ಅವನ ಪ್ರಪಂಚ ನಮಗಿಂತ ಸ್ವಲ್ಪ ದೂರ ಆಗುತ್ತೆ. ನಾವೆಲ್ಲರೂ ಕಥೆಗಾರರೆ, ಬೆಳಗ್ಗೆ ಅಂದರೆ ಮಗು ಊಟ ಮಾಡಿಸೋದ್ರಿಂದ ಹಿಡಿದು ಆಫೀಸಲ್ಲಿ ರಜಾ ಕೇಳೋವರೆಗೂ ಕಥೆಗಳು ಹೇಳ್ತಾನೆ ಇರ್ತೀವಿ, ದಿನದಲ್ಲೂ ಕಥೆ ಸೃಷ್ಟಿಸ್ಕೊಳ್ತಾನೆ ಇರ್ತೀವಿ. ಹಾಗಾಗಿ ಇದು ನನ್ನ ಪ್ರಪಂಚದಲ್ಲೇ, ನನ್ನ ಸುತ್ತಮುತ್ತನೇ ನಡೆಯೋ ಒಂದು ಕಥೆ, ನಂದೇ ಕಥೆ ಅಂತ ನೋಡಿದವ್ರಿಗೆ ಅನ್ನಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ಐಡಿಯಾ ಏನಿದೆ, ಕಥೆ ಒಂದು ಬಿಜಾರ್ ಟರ್ನ್ ಆಫ್ ಇವೆಂಟ್ಸ್ ಅಂತ ಏನು ಹೇಳ್ತೀವಿ, ಕಥೆಗಾರ ಪಾತ್ರ ಮೀಟ್ ಮಾಡೋದು, ಅದನ್ನು ಒಂದು ರಿಯಲ್ ಸೆಟ್ಟಿಂಗಲ್ಲಿ ತೊಗೊಂಡ್ಬಂದು ಹೇಳೋ ಪ್ರಯತ್ನ. ಅದು ಬರೆದಾಗ ನಾನು ಒರಿಜಿನಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ಒಬ್ಬ ರೈಟರ್ ಮತ್ತು ಕ್ಯಾರೆಕ್ಟರ್ ಮೀಟ್ ಮಾಡೋ ಸನ್ನಿವೇಶಗಳು ಲಿಟ್ರೇಚರಲ್ಲಿ, ವರ್ಲ್ಡ್ ಲಿಟ್ರೇಚರಲ್ಲಿ, ವರ್ಲ್ಡ್ ಸಿನಿಮಾನಲ್ಲಿ, ಥಿಯೇಟರಲ್ಲಿ ಎಕ್ಸ್ಪ್ಲೋರ್ ಆಗಿರುವಂಥದ್ದು. ಯಾವುದೇ ರೆಫರೆನ್ಸ್ ಕೊಟ್ಟು ಹಂಗಿದೆಯಾ ಅಂತ ಹೋಗಿ ನಾನು ಆ ಸಿನಿಮಾ ನೋಡಿದಾಗ, ಫಾರ್ಚುನೇಟ್ಲಿ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ತುಂಬ ಒರಿಜಿನಲ್ ಆಗಿದೆ ಅಂತ. ಕೆಲವರು ನಿರ್ದೇಶಕರು ನನ್ನ ಮುಂಚೆ ಇದ್ದಂದು ಯಾರಿಗೆ ತೋರ್ಸೋಕ್ಕಾಗಿದೆ ಅವರು ಕೂಡ ಈ ಥರ ಐಡಿಯಾ ನಾನು ನೋಡಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಒಬ್ಬರು ತುಂಬ ಹಿರಿಯ ಸಾಹಿತಿ, ಒಬ್ಬ ಅವ್ರ ಹೆಸರು ತೊಗೊಳ್ಳೋ ಲಿಬರ್ಟಿ ನಾನು ತೊಗೊಳ್ಳಲ್ಲ, ಬಟ್ ತುಂಬ ಸೀನಿಯರ್ ಸಾಹಿತಿ ಕನ್ನಡದವರು, ಕೆಲವು ವರ್ಷದ ಹಿಂದೆ ಈ ಥರ ಒಂದು ಐಡಿಯಾದ ಮೇಲೆ ವರ್ಕ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ನನಗೆ ತಿಳಿಸಿದ ಮಾತು, ಕನ್ನಡದ ಮಟ್ಟಿಗೆ ಲಿಟ್ರೇಚರಲ್ಲಿ ಅಥವಾ ಸಿನಿಮಾನಲ್ಲಿ ನನಗೆ ತಿಳಿದಿಲ್ಲ ಇದು ಎಕ್ಸ್ಪ್ಲೋರ್ ಆಗಿರೋದು ಅಂತ. ಸೊ ಅದೊಂದು ಧೈರ್ಯ ಇದೆ, ಅಟ್ ದಿ ಎಂಡ್ ಆಫ್ ದ ಡೇ ಏನೂ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ತುಂಬ ಯುನೀಕ್ ಆಗಿರೋ ಕಥೆ. ಪ್ಲಸ್ ನನ್ನ ಜೊತೆ ಕೆಲಸದಲ್ಲಿ ಕಥೆ ಬರೆಯುವಾಗ ನನ್ನ ಜೊತೆ ಇದ್ದವರು ನನಗೆ ಕೇಳಿದ ಪ್ರಶ್ನೆಗಳು, ಅದಾಗಿದ್ದ ಐಟರೇಷನ್ಸು, ಅದೆಲ್ಲ ಅಟ್ಲೀಸ್ಟ್ ಐ ಆಮ್ ಕಾನ್ಫಿಡೆಂಟ್ ದಟ್ ಯು ವಿಲ್ ಟೇಕ್ ಹೋಮ್ ಅ ವೆರಿ ಬ್ಯೂಟಿಫುಲ್ ಎಮೋಷನಲ್ ಸ್ಟೋರಿ.